ಫ್ರೆಂಡ್ಸ್ ಎಲ್ಲರಿಗೂ ಅಶ್ವಿನಿ ಚಾನೆಲ್ ಗೆ ಸ್ವಾಗತ ನಾನು ಅಶ್ವಿನಿ ಇವತ್ತು ಸೋಪ್ ಅನ್ನ ತೋರಿಸ್ಕೊಡ್ತಾ ಇದ್ದೀನಿ ಅನ್ನ ಮನೆಯಲ್ಲೇ ಮಾಡ್ಕೊಳ್ಬಹುದು ಹಾಗೆ ಇದನ್ನ ಅಕ್ಕಿನಲ್ಲಿ ಮಾಡಿರ್ತಕ್ಕಂಥದ್ದು ತುಂಬಾನೇ ವೈಟ್ನೆಸ್ ಅನ್ನ ಕೊಡುತ್ತೆ ನಮ್ಮ ಸ್ಕಿನ್ ಗೆ ಹಾಗೆ ನ್ಯಾಚುರಲ್ ಆಗಿ ಗ್ಲೋನೆಸ್ ಅನ್ನ ಕೊಡುತ್ತೆ ಈ ಒಂದು ಸೋಪ್ ಅನ್ನ ಪ್ರತಿನಿತ್ಯ ಬಳಕೆಯನ್ನ ಮಾಡೋದ್ರಿಂದ ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ಇಟ್ಕೊಂಡಿದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ಸೇರಿಸ್ಕೊಳ್ಬೇಕಾಗತ್ತೆ ಇದನ್ನ ಯಾವುದೇ ರೀತಿಯಲ್ಲಿ ಕೂಡ ನೆನೆಸಿಲ್ಲ ಹಾಗೆ ಇದನ್ನ ಬಿಸಿಲಿನಲ್ಲಿ ಒಣೆ ಹಾಕಿಲ್ಲ ನಾರ್ಮಲ್ ಆಗಿ ಊಟದ ಅಕ್ಕಿಯನ್ನ ತಗೊಂಡ್ರೆ ಸಾಕಾಗತ್ತೆ ನಿಮಗೆ ಡೆಸ್ಟ್ ಇದ್ರೆ ಅದನ್ನ ನೀಟಾಗಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸು ಕೂಡ ಸೇರಿಸ್ಕೊಳ್ಬಹುದು ನೋಡಿ ಈ ರೀತಿ ಮಿಕ್ಸಿನಲ್ಲಿ ಸೇರಿಸ್ಕೊಂಡು ಇದನ್ನ ಸಣ್ಣದಾಗಿ ಗ್ರೈಂಡ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಎಷ್ಟು ಸಣ್ಣದಾಗಿ ಪುಡಿಯನ್ನ ಮಾಡ್ಕೊಳ್ತೀರೋ ಅಷ್ಟು ನ್ಯಾಚುರಲ್ ಆಗಿ ಗ್ಲೋನೆಸ್ ಕೊಡುತ್ತೆ ಸ್ಕಿನ್ ಗೆ ನೋಡಿ ಈ ರೀತಿ ಪುಡಿಯನ್ನ ಮಾಡ್ಕೊಂಡ್ಮೇಲೆ ಮೇಲೆ ಡೈರೆಕ್ಟ್ ಆಗಿ ಹಾಕೋದಕ್ಕಿಂತ ಈ ರೀತಿ ಒಂದು ಕಾಟನ್ ಬಟ್ಟೆಯನ್ನ ಒಂದು ಬಟ್ಲಿಗೆ ಸೇರಿಸ್ಕೊಂಡು ನೀಟಾಗಿ ಜರಡಿಯನ್ನು ಆಡ್ಕೊಳ್ಬೇಕಾಗತ್ತೆ ಈ ರೀತಿ ಕಾಟನ್ ಬಟ್ಟೆಯಿಂದ ಜರಡಿಯನ್ನ ಆಡ್ಕೊಂಡ್ರೆ ಗಂಧದ ರೀತಿಯಲ್ಲಿ ಪುಡಿ ಬರುತ್ತೆ ಹಾಗೆ ಸೋಪಿನಲ್ಲಿ ತರಿ ಅಂಶ ಸಿಗೋದಿಲ್ಲ ನೋಡಿ ಈ ರೀತಿ ನೀಟಾಗಿ ಜರಡಿಯನ್ನ ಅಡ್ಕೊಳ್ಬೇಕಾಗತ್ತೆ ತೋರಿಸ್ತೀನಿ ಯಾವ ರೀತಿಯಾಗಿ ಪುಡಿ ಬಂದಿರುತ್ತೆ ಅಂತ ಹೇಳಿ ನೋಡಿ ಈ ಪ್ರಮಾಣದಲ್ಲಿ ನಾನಿಲ್ಲಿ ಮಾಡ್ಕೊಂಡಿದೀನಿ ಈ ರೀತಿ ಗಂಧದ ರೀತಿಯಲ್ಲಿ ಮುಟ್ಟುದ್ರೆ ಫೀಲ್ ಆಗ್ಬೇಕು ಈ ರೀತಿಯಾಗಿ ಪುಡಿಯನ್ನ ಮಾಡ್ಕೊಳ್ಳಿ ನ್ಯಾಚುರಲ್ ಲುಕ್ ಅನ್ನ ಕೊಡುತ್ತೆ ಹಾಗೆ ತುಂಬಾನೇ ವೈಟಿಂಗ್ ಅನ್ನ ಕೊಡುತ್ತೆ ಅಕ್ಕಿಯನ್ನ ಬಳಕೆಯನ್ನ ಮಾಡಿರೋದ್ರಿಂದ ಡೆಡ್ ಸ್ಕಿನ್ ಕೂಡ ತಕ್ಷಣಕ್ಕೆ ರಿಮೂವ್ ಆಗುತ್ತೆ ನಾನಿಲ್ಲಿ ಅದೇ ಮಿಕ್ಸಿ ಜಾರಿಗೆ ಒಂದು ಅರ್ಧ ಹೋಳಿನಷ್ಟು ಆಲೂಗೆಡ್ಡೆಯನ್ನ ಸಿಪ್ಪೆಯನ್ನು ಎರೆದು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಯಾವುದೇ ರೀತಿಯಾಗಿ ಬೇಸಿಕ್ ನಾನಿಲ್ಲಿ ಇಲ್ಲಿ ಸೇರಿಸ್ಕೊಳ್ತಾ ಇಲ್ಲ ಹಸಿಯಾಗಿಯೇ ಸೇರಿಸ್ಕೊಳ್ತಾ ಇರುವಂಥದ್ದು ಆಲೂಗೆಡ್ಡೆಯನ್ನು ಹಾಕೋದ್ರಿಂದ ನ್ಯಾಚುರಲ್ ಆಗಿ ಸ್ಕಿನ್ ಅನ್ನ ಮಾಡುತ್ತೆ ನಾನಿಲ್ಲಿ ಇಷ್ಟು ಪ್ರಮಾಣದಲ್ಲಿ ಆಲಿವೆರವನ್ನ ತಗೊಂಡಿದ್ದೀನಿ ನಿಮ್ಮ ಹತ್ರ ಆಲಿವೆರ ಸಿಕ್ಕಿಲ್ಲ ಅಂತ ಅಂದ್ರೆ ನಾರ್ಮಲ್ ಆಗಿ ಆಲಿವೆರ ಜೆಲ್ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ನೀಟಾಗಿ ಸಿಪ್ಪೆಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನ್ಯಾಚುರಲ್ ಆಗಿ ಗ್ಲೋನೆಸ್ ಅನ್ನು ಕೊಡುತ್ತೆ ಹಾಗೆ ಸ್ಮೂತ್ ಅನ್ನು ಕೊಡುತ್ತೆ ಈ ಒಂದು ಆಲಿವರ ಜೆಲ್ಲನ್ನು ಬಳಕೆಯನ್ನ ಮಾಡೋದ್ರಿಂದ ನಾನಿಲ್ಲಿ ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣನ್ನ ಸೇರಿಸಿಕೊಳ್ತಾ ಇದ್ದೀನಿ ಈ ರೀತಿ ನಿಂಬೆಹಣ್ಣು ರಸವನ್ನ ಸೇರಿಸ್ಕೊಳ್ಳೋದ್ರಿಂದ ಸ್ಕಿನ್ನಿನಲ್ಲಿ ಇರ್ತಕ್ಕಂಥ ಅಂಶವನ್ನು ರಿಮೂವ್ ಮಾಡುತ್ತೆ ನಿಮ್ಮದು ಡ್ರೈ ಸ್ಕಿನ್ ಆದ್ರೆ ನಿಂಬೆಹಣ್ಣನ್ನ ಹಾಕೋದನ್ನ ಸ್ಕಿಪ್ ಮಾಡ್ಕೊಳ್ಬಹುದು ನೋಡಿ ಈ ರೀತಿ ಸಣ್ಣದಾಗಿ ಇದನ್ನ ಪೇಸ್ಟ್ ಅನ್ನ ಮಾಡ್ಕೊಂಡಿದೀನಿ ಇದಕ್ಕೆ ಯಾವುದೇ ರೀತಿಯಾದ ನೀರನ್ನ ನಾನು ಇಲ್ಲಿ ಬಳಕೆಯನ್ನ ಮಾಡ್ಕೊಂಡಿಲ್ಲ ಈ ರೀತಿ ಒಂದು ಕಾಟನ್ ಬಟ್ಟೆಯಿಂದ ಇದನ್ನ ನೀಟಾಗಿ ಸೋದಿಸ್ಕೊಳ್ಬೇಕಾಗತ್ತೆ ಇದರ ಸಿಪ್ಪೆಯನ್ನ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ನ್ಯಾಚುರಲ್ ಆಗಿ ಸೋಪ್ ಬರೋದಿಲ್ಲ ಹಾಗಾಗಿ ಈ ರೀತಿ ನೀಟಾಗಿ ಸೋದಿಸ್ಕೊಂಡ್ರೆ ಸಾಕು ನೋಡಿ ಇಷ್ಟು ಪ್ರಮಾಣದಲ್ಲಿ ಬಂದಿದೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನಾನಿಲ್ಲಿ ಗ್ಲಿಸರಿಂಗ್ ಸೋಪ್ ಬೇಸನ್ನು ತಗೊಂಡಿದ್ದೀನಿ ಅಂದರೆ ಒಂದು ನೂರು ಗ್ರಾಮ್ನಷ್ಟು ಗ್ಲಿಸರಿಂಗ್ ಸೋಪ್ ಬೇಸನ್ನು ತಗೊಂಡ್ರೆ ಸಾಕು ನೀವು ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ತೀನಿ ಅನ್ನೋದಾದ್ರೆ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು ಈ ಒಂದು ಸೋಪ್ ಬೇಸಿನಲ್ಲಿ ಯಾವುದೇ ರೀತಿಯಾದ ಅರೋಮಾ ಇಲ್ಲ ಹಾಗೆ ಯಾವುದೇ ರೀತಿಯಾದ ಕಲರ್ನಲ್ಲಿ ಇಲ್ಲ ನಮಗೆ ಯಾವ ರೀತಿಯಾಗಿ ಅರೋಮಾ ಬೇಕೋ ಅಥವಾ ಕಲರ್ ಬೇಕೋ ಆ ರೀತಿಗೆ ಇದನ್ನ ಬದಲಾಯಿಸ್ಕೊಳ್ಬೋದು ಇದನ್ನ ಹಾಕ್ತಾ ಇರುವಂಥದ್ದು ನೊರೆ ಅಂಶ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಸೋಪ್ ಬೇಸನ್ನ ಬಳಕೆಯನ್ನ ಮಾಡ್ತಾ ಸಣ್ಣದಾಗಿ ಕಟ್ ಒಂದು ಬೌಲಿಗೆ ಸೇರಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಒಂದು ಬೌಲಿಗೆ ಆದ್ಮೇಲೆ ಇದನ್ನ ಡಬಲ್ ಬಾಯ್ಲ್ಡ್ ಆಗಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಮಾಡ್ಕೊಂಡ್ರೆ ಸಾಕು ಇದನ್ನ ಡೈರೆಕ್ಟ್ ಆಗಿ ಬೆಂಕಿ ಮೇಲೆ ಇಟ್ಟರೆ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ರೀತಿ ಡಬಲ್ ಬಾಯ್ಲ್ಡ್ ಆಗಿ ಮಾಡಿಕೊಂಡ್ರೆ ನೀಟಾಗಿ ಕರಗುತ್ತೆ ಹಾಗಾಗಿ ಈ ರೀತಿ ಡಬಲ್ ಬಲ್ಡ್ ಆಗಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ತಕ್ಷಣಕ್ಕೆ ಅಂದ್ರೆ ಒಂದ್ ಎರಡರಿಂದ ಮೂರು ನಿಮಿಷದ ಒಳಗಡೆನೆ ಈ ರೀತಿ ಕರ್ಗೋಗ್ಬಿಡುತ್ತೆ ಸೋಪ್ ಬೇಸು ಇವಾಗ ನಾವಿಲ್ಲಿ ಮಾಡ್ಕೊಂಡಿರ್ತಕ್ಕಂತ ಲಿಕ್ವಿಡ್ ಅನ್ನ ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಸೇರಿಸ್ಕೊಂಡಾದ ನಂತರ ನಾವಿಲ್ಲಿ ಜರಡಿಯನ್ನ ಹಾಕೊಂಡಿರ್ತಕ್ಕಂತ ಅಕ್ಕಿ ಹಿಟ್ಟನ ಅಂದ್ರೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಕೂಡ ಲಂಸ್ ಉಳಿದ ರೀತಿಯಾಗಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಯಾವ ರೀತಿಯಾಗಿ ನೀಟಾಗಿ ಮಿಕ್ಸ್ ಆಗಿದೆ ಅಂತ ಹೇಳಿ ತುಂಬಾನೇ ನ್ಯಾಚುರಲ್ ಗ್ಲೋನ ಕೊಡುತ್ತೆ ಹಾಗೆ ಸ್ಕಿನ್ ಅನ್ನ ಕ್ರಮೇಣವಾಗಿ ವೈಟ್ ಅನ್ನ ಮಾಡ್ತಾ ಬರುತ್ತೆ ನಾನು ಇಲ್ಲಿ ಎರಡು ಈ ರೀತಿಯಾದ ಇ ಕ್ಯಾಪ್ಸುಲ್ ಅನ್ನ ಅಂದ್ರೆ ವಿಟಮಿನ್ ಇ ಕ್ಯಾಪ್ಸುಲ್ ಅನ್ನ ತಗೊಂಡಿದ್ದೀನಿ ವಿಟಮಿನ್ ಇ ಕ್ಯಾಪ್ಸುಲ್ ಅನ್ನ ಬಳಕೆಯನ್ನ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಮುಖಕ್ಕೆ ಗ್ಲೋ ಅನ್ನ ಕೊಡುತ್ತೆ ಹಾಗೆ ಪಿಗ್ಮೆಂಟೇಷನ್ ಇದ್ರೂ ಕೂಡ ಕಡಿಮೆ ಆಗುತ್ತೆ ಗುಳ್ಳೆಗಳು ಇದ್ರೂ ಕೂಡ ಸಂಪೂರ್ಣವಾಗಿ ರಿಮೂವ್ ಆಗ್ತಾ ಬರುತ್ತೆ ಈ ಒಂದು ಸೋಪ್ ಅನ್ನ ತುಂಬಾ ಈಸಿಯಾಗಿ ಮಾಡ್ಕೊಳ್ಳಬಹುದು ಹಾಗೆ ತುಂಬಾ ನ್ಯಾಚುರಲ್ ಲುಕ್ ಅನ್ನ ಕೂಡ ಕೊಡುತ್ತೆ ಕ್ರಮೇಣವಾಗಿ ಅಂದ್ರೆ ಒಂದು ವಾರ ಸತತವಾಗಿ ಬಳಕೆಯನ್ನ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಸ್ಕಿನ್ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ ಹೇಳಿ ಹಾಗೆ ಡೆಡ್ ಸ್ಕಿನ್ ಇದ್ರೂ ಕೂಡ ತುಂಬಾನೇ ಬೇಗ ಕೂಡ ರಿಮೂವ್ ಆಗುತ್ತೆ ನೋಡಿ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದಾಗಿದೆ ನೋಡಿ ಈಗ ಆಲ್ಮೋಸ್ಟ್ ಇವಾಗ ರೆಡಿ ಆಗಿದೆ ಈ ರೀತಿ ಲಿಕ್ವಿಡ್ ಅನ್ನ ಹಾಕದ್ಮೇಲೆ ಹಾಗೆ ಅಕ್ಕಿ ಪುಡಿಯನ್ನ ಮೇಲೆ ತುಂಬಾ ಹೊತ್ತು ಮಿಕ್ಸ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ನೋಡಿ ಇವಾಗ ಇದು ರೆಡಿ ಆಗಿದೆ ಇವಾಗ ಇದನ್ನ ಒಂದು ಮೋಲ್ಡಿಗೆ ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಇಲ್ಲಿ ರೀತಿಯಾದ ಸೋಪ್ ಮೋಲ್ಡಿಗೆ ಸೇರಿಸ್ಕೊಳ್ತಾ ಇಲ್ಲ ಈ ರೀತಿ ಒಂದು ಪ್ಲಾಸ್ಟಿಕ್ ಲೋಟಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಅಥವಾ ಪ್ಲಾಸ್ಟಿಕ್ ಇದ್ರೆ ಈ ರೀತಿ ಪ್ಲಾಸ್ಟಿಕ್ ಕೂಡ ಸೇರಿಸ್ಕೊಳ್ಬೋದು ಅಥವಾ ಒಂದು ಸ್ಟೀಲ್ ಕಪ್ ಇದ್ರೆ ಅದಕ್ಕೂ ಕೂಡ ಸೇರ್ಸ್ಕೊಳ್ಬಹುದು ನಿಮ್ಮ ಹತ್ರ ಮೋಲ್ಡ್ ಇದ್ರೆ ಸೋಪ್ ಮೋಲ್ಡಿಗೂ ಕೂಡ ಸೇರ್ಸ್ಕೊಳ್ಬಹುದು ತುಂಬಾ ಈಸಿಯಾಗಿ ಬರುತ್ತೆ ಇದನ್ನ ಫ್ರೀಸರ್ ನಲ್ಲಿ ಇಟ್ಕೊಳ್ಬೇಕಾಗತ್ತೆ ಒಂದು ಅರ್ಧ ಗಂಟೆ ಒಳಗಡೆ ಎಲ್ಲ ನೀಟಾಗಿ ಸೆಟ್ ಆಗುತ್ತೆ ಅಥವಾ ಫ್ರೀಸರ್ ಇಲ್ಲ ಅನ್ನೋದಾದ್ರೆ ಹೊರಗಡೆನು ಕೂಡ ಒಂದು ಗಂಟೆಗಳ ಕಾಲ ಇಟ್ಟರೆ ಸಾಕು ತುಂಬಾ ತಕ್ಷಣಕ್ಕೆ ಇದು ನೀಟಾಗಿ ಸೆಟ್ ಆಗುತ್ತೆ ನೋಡಿ ಇವಾಗ ಇಲ್ಲಿ ಫ್ರೀಸರ್ ನಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ಇಟ್ಟಿದೆ ನೀಟಾಗಿ ಸೆಟ್ ಆಗಿದೆ ನಿಮ್ಗೆ ಇದಕ್ಕೆ ಯಾವುದೇ ರೀತಿಯಾದ ಅರೋಮಾ ಆಯಿಲ್ ಬೇಕಿದ್ರೆ ಅದನ್ನು ಕೂಡ ಬಳಕೆಯನ್ನ ಮಾಡ್ಕೊಳ್ಬಹುದು ನಾನು ಇಲ್ಲಿ ರೀತಿಯಾದ ಅರೋಮಾ ಆಯಿಲ್ ಹಾಗೆ ಕಲರ್ ಅನ್ನ ನಾನು ಇಲ್ಲಿ ಸೇರಿಸಿಲ್ಲ ನ್ಯಾಚುರಲ್ ಆಗಿ ಯಾವ ರೀತಿಯಾಗಿ ಅಕ್ಕಿ ಹಿಟ್ಟಿನಿಂದ ಅಂತ ತೋರಿಸ್ಕೊಟ್ಟಿದ್ದೀನಿ ತುಂಬಾನೇ ಸುಲಭವಾಗಿ ಮಾಡ್ಕೊಳ್ಬಹುದು ಹಾಗೆ ನ್ಯಾಚುರಲ್ ಗ್ಲೋ ಅನ್ನ ಕೊಡುತ್ತೆ ಇದು ನೋಡಿ ಇದನ್ನ ಇವಾಗ ನಿಮ್ಗೆ ತೋರಿಸ್ತೀನಿ ಯಾವ ರೀತಿಯಾಗಿ ನೊರೆ ಬರುತ್ತೆ ಹಾಗೆ ಎಷ್ಟು ವೈಟ್ ಕಲರ್ ನಲ್ಲಿ ಬರುತ್ತೆ ಅಂತ ಹೇಳಿ ನೀವೇನೇ ತುಂಬ ಖುಷಿಯಿಂದ ಈ ಒಂದು ಸೋಪನ್ನ ಬಳಕೆಯನ್ನ ಮಾಡ್ತೀರಾ ಒಂದ್ಸರಿ ಖಂಡಿತ ಟ್ರೈ ಮಾಡಿ ತುಂಬಾನೇ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ಹಾಗೆ ನ್ಯಾಚುರಲ್ ಲುಕ್ ಅನ್ನ ಕೊಡುತ್ತೆ ನೋಡಿ ಯಾವ ರೀತಿಯಾಗಿ ನೊರೆ ಅಂಶ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಯಾವ ರೀತಿಯಾಗಿ ಹೊರಗಡೆ ಅಂಗಡಿನಲ್ಲಿ ತಗೊಂಡಿರ್ತೀವೋ ಅದೇ ರೀತಿಯಲ್ಲಿ ಈ ಒಂದು ಸೋಪ್ ಬರುತ್ತೆ ಹಾಗೆ ತುಂಬಾನೇ ನ್ಯಾಚುರಲ್ ಆದ ಗ್ಲೋ ಅನ್ನ ಕೊಡುತ್ತೆ ಗೆ ಒಂದು ಫಿಫ್ಟೀನ್ ಡೇಸ್ ಇದನ್ನ ಯೂಸ್ ಮಾಡಿ ಖಂಡಿತ ನಿಮಗೆ ಈ ಒಂದು ಸೋಪಿನ ರಿಸಲ್ಟ್ ಗೊತ್ತಾಗುತ್ತೆ ಈ ಒಂದು ಸೋಪಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬೈ ಫ್ರೆಂಡ್ಸ್